ನನಗೆ ಆರ್ ಎಸ್ ಎಸ್ನ ಬಿಡೋದಕ್ಕೆ ಬಹಳ ಮುಖ್ಯವಾದ ಕಾರಣ ಏನು ಅಂತಂದ್ರೆ ಕನ್ನಡ ಸಾಹಿತ್ಯ. ಇವರು ಹೇಳುವ ದೇಶಪ್ರೇಮ, ಇವರು ಹೇಳ್ತಾ ಇರುವಂತಹ ಧಾರ್ಮಿಕ ವ್ಯವಸ್ಥೆ, ಇವೆಲ್ಲದಕ್ಕೂ ಕೂಡ ತದ್ವಿರುದ್ಧವಾದಂಥ ನಿಲುವುಗಳನ್ನು ಪಂಪ, ಕುಮಾರ್ ವ್ಯಾಸ, ರನ್ನಾ, ಕುವೆಂಪು ಇವರೆಲ್ಲ ನಮ್ಮ ಕಾಲದ ಈ ಕಾಲದ ಕವಿಗಳ ತನಕ ಅನೇಕ ಹೊಸ ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಓದಿದಾಗ ನನಗನ್ನಿಸ್ತು ನಾನು ಯಾವುದೋ ತಪ್ಪು ದಾರಿ ಒಳಗಿದ್ದೀನಿ ಅಂಥೇಳಿ. ಹಿಂದೂ ಧರ್ಮದ ನಿಜವಾದ ಲಕ್ಷಣ ಏನು? ಅದು ಚಾತುರ್ವರ್ಣ್ಯದ ಧರ್ಮ, ನಾಲ್ಕು ವರ್ಣಗಳಿದ್ದಾವೆ ಮತ್ತು ತಾರತಮ್ಯದ ಧರ್ಮ, ಮನುಷ್ಯ ಮನುಷ್ಯರಲ್ಲೇ ಭಿನ್ನ ಭೇದಗಳನ್ನು ಸೃಷ್ಟಿಸುವ ಧರ್ಮ. ಇವರು ಹೇಳ್ತಾ ಇರೋದು ಹಿಂದೂ ಧರ್ಮ ಅಲ್ಲ ಅಂತ ಅನ್ನಿಸ್ತು ನನಗೆ. ಇವರು ಹಿಂದೂ ಧರ್ಮದ ಹೆಸರಿನಲ್ಲಿ ಬ್ರಾಹ್ಮಣ ಧರ್ಮವನ್ನು ನಮ್ಮೆಲ್ಲರ ಮೇಲೆ ಹೇರ್ತಾ ಇದ್ದಾರೇನೋ ಅನ್ನೋ ಅನುಮಾನಗಳು ಬಂದವು. 1977 ನಾನು ಆಗ್ತಾನೆ ಇನ್ನೂ ಪಿ ಯು ಸಿಯನ್ನು ಓದ್ತಾ ಇದ್ದೆ, ತುರುವೇಕೆರೆಯಲ್ಲಿದ್ದೆ. ಅಲ್ಲೊಬ್ಬ ನನ್ನ ಸ್ನೇಹಿತ ನಟರಾಜ ಅಂತ, ಆತ ನನ್ನನ್ನು ಆರ್ ಎಸ್ ಎಸ್ ಶಾಖೆ ಕರ್ಕೊಂಡೋದ. ಅಲ್ಲಿ ಏನು ಅಂತಂದರೆ ಆ ವಯಸ್ಸಿನಲ್ಲಿ ಆಟ ಆಡೋದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯು ಅಲ್ಲಿರ್ತಾ ಇತ್ತು. ಕಬಡ್ಡಿ ಆಡೋದು, ಮತ್ತೇನೇನೋ ಆಟಗಳು, ಹಾಡು ಹೇಳೋದು, ಕತೆ ಹೇಳೋದು, ಇಂಥದ್ದೆಲ್ಲ ಇದ್ದದ್ರಿಂದ ಅದನ್ನು ನೋಡಿ ಸಂತೋಷವಾಗಿ ಅಲ್ಲಿ ಹೋಗ್ಸಿದ್ರು. ದೊಣ್ಣೆ ವರಸೆ ಬೇರೆ ಕಲಿಸ್ತಾ ಇದ್ದರು. ಆಮೇಲೆ ತುಂಬ ಜನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಸಿಗೋಕ್ಕೆ ಸಾಧ್ಯ ಇತ್ತು. ಹಾಗಾಗಿ ಅದೇ ನಮ್ಮ ವಯಸ್ಸಿನ ಹುಡುಗರೇ ಹೆಚ್ಚು ಇದ್ದದ್ರಿಂದ ಒಂದು ರೀತಿಯಲ್ಲಿ ನನಗೆ ಅದ್ರ ಬಗ್ಗೆ ಭಾಳ ಬಾಂಧವ್ಯ ಬೆಳೀತು. ಅಲ್ಲಿಂದ ಆಚೆಗೆ ನಾನು ತುಮಕೂರಿಗೆ ಬಂದೆ. ತುಮಕೂರಲ್ಲಿ ಒಂದು ಶಾಖೆಯ ಮುಖ್ಯ ಶಿಕ್ಷಕ ಕೂಡ ಆಗಿದ್ದೆ. ಆಮೇಲೆ ಆರ್ ಎಸ್ ಎಸ್ನಲ್ಲಿ ನನಗೆ ಹೇಳಿದ್ರು ನೀನು ಎ ಬಿ ವಿ ಪಿಯಲ್ಲಿ ಕೆಲಸ ಮಾಡು ಅಂತ. ಎ ಬಿ ವಿ ಪಿ ತುಮಕೂರು ಜಿಲ್ಲಾ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ತಗೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಬೆಂಗಳೂರಿಗೆ ವಿದ್ಯಾರ್ಥಿಯಾಗಿ ಬಂದೆ, ಇಲ್ಲೂ ಅದನ್ನು ಮುಂದುವರಿಸಿದೆ. ಆಮೇಲೆ ಹಲವಾರು ವರ್ಷಗಳ ಕಾಲ ಎ ಬಿ ವಿ ಪಿ ಮತ್ತು ಆರ್ ಎಸ್ ಎಸ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ. ನನಗೆ ಆರ್ ಎಸ್ ಎಸ್ನ ಬಿಡೋದಕ್ಕೆ ಬಹಳ ಮುಖ್ಯವಾದ ಕಾರಣ ಏನು ಅಂತಂದರೆ ಕನ್ನಡ ಸಾಹಿತ್ಯ. ಕನ್ನಡ ಸಾಹಿತ್ಯವನ್ನು ನಾನು ಗಂಭೀರವಾಗಿ ಅಧ್ಯಯನ ಮಾಡ್ತಾ ಹೋಗ್ತಿದ್ದ ಹಾಗೇ ಇವರು ಹೇಳುವ ದೇಶಪ್ರೇಮ, ಇವರು ಹೇಳ್ತಾ ಇರುವಂಥ ಧಾರ್ಮಿಕ ವ್ಯವಸ್ಥೆ, ಇವೆಲ್ಲದಕ್ಕೂ ಕೂಡ ತದ್ವಿರುದ್ಧವಾದಂಥ ನಿಲುವುಗಳನ್ನು ಪಂಪ, ಕುಮಾರ್ ವ್ಯಾಸ, ರನ್ನಾ, ಸರ್ವಜ್ಞ, ಶರೀಫ, ಕುವೆಂಪು ಇವರೆಲ್ಲ ನಮ್ಮ ಕಾಲದ ಈ ಕಾಲದ ಕವಿಗಳ ತನಕ ಅನೇಕ ಹೊಸ ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಓದಿದಾಗ ನನಗನ್ನಿಸ್ತು ನಾನು ಯಾವುದೋ ತಪ್ಪು ದಾರಿ ಒಳಗಿದ್ದೀನಿ ಅಂಥೇಳಿ. ಆಮೇಲೆ ಆರ್ ಎಸ್ ಎಸ್ನಲ್ಲಿ ಅಥವಾ ಎ ಬಿ ವಿ ಪಿಲಿ ನನಗೆ ಒಳ್ಳೆಯ ಸ್ನೇಹಿತರು ಕೂಡ ಇದ್ದರು. ಅವ್ರ ಜೊತೆಯಲ್ಲಿ ಎಲ್ಲೂ ನನಗೆ ಯಾವುದೇ ವಾಗ್ವಾದ ಆಗಲಿ, ಮತ್ತೊಂದಾಗಲಿ, ಡಿಫ್ರೆನ್ಸ್ಗಳಾಗಲಿ ಇದೆಲ್ಲ ಏನೂ ಇರಲಿಲ್ಲ ನನಗೆ. ಆದರೆ ಕನ್ನಡ ಸಾಹಿತ್ಯ ನನಗೆ ಒಂದು ಅರಿವನ್ನು ಉಂಟು ಮಾಡೋದಕ್ಕೆ ಪ್ರಾರಂಭ ಮಾಡಿತು. ಹಾಗಾಗಿ ನಾನು ಆರ್ ಎಸ್ ಎಸ್ನ ಬಿಟ್ಟು ಹೊರಗಡೆ ಬರೋಕ್ಕೆ ಸಾಧ್ಯ ಆಯಿತು. ನೋಡಿ, ಆರ್ ಎಸ್ ಎಸ್ನಲ್ಲಿ ಏನು ಸಮಸ್ಯೆ ಅಂತಂದರೆ ಅವರು ಧರ್ಮ ಅಂತ ಹೇಳ್ತಾರೆ, ಹಿಂದೂ ಧರ್ಮ ಅಂತ ಹೇಳ್ತಾರೆ. ಆದರೆ ಹಿಂದೂ ಧರ್ಮದ ಗುಣಲಕ್ಷಣಗಳೇನು ಅನ್ನೋಂಥದ್ದನ್ನು ಯೋಚನೆ ಮಾಡಿ. ಇಡೀ ಕನ್ನಡ ಸಾಹಿತ್ಯ ಏನು ಹೇಳ್ತಾ ಇದೆ ಮತ್ತು ಹಿಂದೂ ಧರ್ಮದ ನಿಜವಾದ ಲಕ್ಷಣ ಏನು? ಅದು ಚಾತುರ್ವರ್ಣ್ಯದ ಧರ್ಮ, ನಾಲ್ಕು ವರ್ಣಗಳಿದ್ದಾವೆ ಮತ್ತು ತಾರತಮ್ಯದ ಧರ್ಮ, ಮನುಷ್ಯ ಮನುಷ್ಯರಲ್ಲೇ ಭಿನ್ನ ಭೇದಗಳನ್ನು ಸೃಷ್ಟಿಸುವ ಧರ್ಮ. ಮುಖ್ಯವಾಗಿ ಮಹಿಳೆಯರಿಗೆ ಯಾವುದೇ ಸ್ವಾತಂತ್ರ್ಯವನ್ನು ಕೊಡಬಾರದು ಅಂತ ಹೇಳುವ ಧರ್ಮ. ಶೂದ್ರರಿಗೆ ವಿದ್ಯೆಯನ್ನು ಕಲಿಸಬಾರದು ಅಂತ ಹೇಳುವಂಥ ಧರ್ಮ. ಇಂಥದ್ದೊಂದು ಧರ್ಮ ಹೇಗೆ ಮನುಷ್ಯ ಪರವಾಗಿರೋಕ್ಕೆ ಸಾಧ್ಯ? ಹಾಗಾಗಿ ಇವರು ಹೇಳ್ತಾ ಇರೋದು ಹಿಂದೂ ಧರ್ಮ ಅಲ್ಲ ಅಂತ ಅನ್ನಿಸ್ತು ನನಗೆ. ಇವರು ಹಿಂದೂ ಧರ್ಮದ ಹೆಸರಿನಲ್ಲಿ ಬ್ರಾಹ್ಮಣ ಧರ್ಮವನ್ನು ನಮ್ಮೆಲ್ಲರ ಮೇಲೆ ಹೇರ್ತಾ ಇದ್ದಾರೇನೋ ಅನ್ನೋ ಅನುಮಾನಗಳು ಬಂದವು. ಆಗ ನಾನು ನಿಧಾನವಾಗಲ್ಲಿಂದ ಹೊರಗಡೆ ಬಂದೆ. ಇವರು ಹೇಳುವ ಒಂದು ಧಾರ್ಮಿಕ ಮನಸ್ಥಿತಿ ಇದೆಯಲ್ಲ ಅದು ಅವರಲ್ಲೇ ಇರಲ್ಲ. ಆಮೇಲೆ ದೇಶಪ್ರೇಮ ಅಂತ ಹೇಳ್ತಾರೆ. ದೇಶಪ್ರೇಮ ಅಂತಂದರೆ ನನಗೆ ಇವಾಗಲೂ ಮೈಯಲ್ಲಿ ರೋಮಾಂಚನ ಆಗುತ್ತೆ. ಈ ದೇಶವನ್ನು ಪ್ರೀತಿಸದೇ ಇದ್ದರೆ ಇನ್ಯಾವ ದೇಶವನ್ನು ನಾವು ಪ್ರೀತಿಸೋಕ್ಕಾಗತ್ತೆ? ನಮಗೆ ಅನ್ನ ಕೊಡ್ತಾ ಇರೋ ದೇಶ ಇದು, ಗಾಳಿ, ಬೆಳಕು, ನಾವು ಬದುಕನ್ನು ಕಟ್ಕೊಳ್ಳೋದಕ್ಕೆ ಬೇಕಾದಂಥ ಎಲ್ಲ ಒಂದು ಅದ್ಭುತಗಳನ್ನು ಸೃಷ್ಟಿ ಮಾಡಿಕೊಟ್ಟಿರುವ ಈ ಪುಣ್ಯ ಭೂಮಿ ಇದೆಯಲ್ಲ, ಇದ್ರ ಬಗ್ಗೆ ನಮಗೆ ಅಪಾರವಾದಂಥ, ನಮ್ಮಂಥವ್ರಿಗೆ ಅಪಾರವಾದಂಥ ಪ್ರೀತಿ ಇದೆ. ದೇಶಪ್ರೇಮಿಯಾದವನು ದೇಶದ ಬಗ್ಗೆ ಸದಾ ಯೋಚನೆ ಮಾಡಬೇಕು. ದೇಶ ಅಂದರೆ ಭೂಪಟ ಅಲ್ಲ, ಮನುಷ್ಯ. ಎಲ್ಲ ಮನುಷ್ಯರಲ್ಲೂ ಒಂದು ಚಂದವಾದಂಥ ಬದುಕನ್ನು ನಿರ್ಮಾಣ ಮಾಡಿಕೊಡೋಕ್ಕೆ ಸಾಧ್ಯ ಆದರೆ ಅದು ನಿಜವಾದ ದೇಶ ಆಗುತ್ತೆ ಮತ್ತು ದೇಶಪ್ರೇಮ ಆಗುತ್ತೆ. ಅದಿಲ್ಲದೆ ಮನುಷ್ಯನನ್ನು ದ್ವೇಷ ಮಾಡ್ತಾ ದೇಶವನ್ನು ಪ್ರೇಮ ಮಾಡ್ತೀವಿ ಅನ್ನೋದಿದೆಯಲ್ಲ, ಇದು ಎಲ್ಲೋ ತಪ್ಪಾಗಿದೆ ಅಂತ ಅನ್ನಿಸ್ತು. ಮತ್ತು ನಮಗೆ ದೇಶಪ್ರೇಮದ ಪಾಠ, ಪ್ರಾಮಾಣಿಕತೆಯ ಪಾಠ ಇದೆಲ್ಲ ಕಲಿಸ್ಕೊಂಡ್ರೆ ನಾವು ತುಂಬ ಚೆನ್ನಾಗಿ ಅದನ್ನೆಲ್ಲ ಕಲ್ತ್ಕೊಂಡಿವಿ. ಇವತ್ತಿಗೂ
ಒಬ್ಬ ಕವಿಯಾಗಬೇಕಾದ್ರೆ ಕವಿಯೊಳಗೆ ಒಂದು ಪ್ರಾಮಾಣಿಕತೆ ಇರಬೇಕು ಅನ್ನೋಂಥದ್ದನ್ನು ಕಾವ್ಯಮೀಮಾಂಸೆಯನ್ನು ಬರೆದಂಥ ಆನಂದವರ್ಧನ ಅನ್ನುವ ಒಬ್ಬ ಕಾವ್ಯಮೀಮಾಂಸಕಾರನೇ ಹೇಳ್ತಾನೆ. ಅಂದರೆ ಕವಿಯಾಗುವವನಿಗೆ ಪ್ರಾಮಾಣಿಕತೆ ಇರಬೇಕು, ಕವಿಯಾಗುವವನಿಗೆ ಮಾತ್ರ ಇಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರಾಮಾಣಿಕತೆ ಅನ್ನೋದು ಇರಬೇಕು. ಈ ಪ್ರಾಮಾಣಿಕತೆಯ ಪಾಠವನ್ನು ಅವರು ಹೇಳ್ಕೊಡ್ತಾವ್ರಲ್ಲ, ದೇಶಪ್ರೇಮದ ಪಾಠವನ್ನು ಹೇಳ್ಕೊಡ್ತಾವ್ರಲ್ಲ ಅಂತ ಭಾಳ ಸಂತೋಷ ಆಗ್ತಿತ್ತು. ನೋಡಿದ್ರೆ ಅವರಲ್ಲೇ ಅದು ಯಾವುದೂ ಇರಲ್ಲ ಪ್ರಾಮಾಣಿಕತೆ ಅಂತ, ಅವರು ನಮಗೆ ಹೇಳ್ಕೊಡ್ತಾರೆ, ಅವರು ಅದನ್ನು ಅಳವಡಿಸ್ಕೊಂಡಿರಲ್ಲ. ತುಂಬ ಸುಳ್ಳುಗಳು ಹೇಳೋದು, ತುಂಬ ಜನರಲ್ಲಿ ವಿದ್ರೋಹಗಳನ್ನು ಸೃಷ್ಟಿ ಮಾಡೋದು, ದ್ವೇಷವನ್ನು ಬೆಳೆಸುವಂಥದ್ದು, ಇಂಥದ್ದೆಲ್ಲ ಮಾಡ್ತಾಯಿದ್ರು. ಇದನ್ನೆಲ್ಲ ಕಂಡಮೇಲೆ ನನಗನ್ನಿಸುತ್ತು, ಆಮೇಲೆ ಪ್ರಾಮಾಣಿಕತೆ ಅಂತಂದರೆ ಭ್ರಷ್ಟಾಚಾರ ಇರಬಾರ್ದು. ಎಷ್ಟೊಂದು ಭ್ರಷ್ಟಾಚಾರವನ್ನು ಕಳೆದ 10 ವರ್ಷಗಳಲ್ಲಿ ಈ ದೇಶದಲ್ಲಿ ನಡೆಸಲಾಗಿದೆ ಅನ್ನುವಂಥದ್ದನ್ನು ನಾವು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಯೋಚನೆ ಮಾಡಿದಾಗಲೂ ಅರ್ಥ ಆಗುತ್ತೆ ನಮಗೆ. ಇವರು ಹೇಳ್ತಾ ಇರೋದೆಲ್ಲ ಸುಳ್ಳು, ಅವರ ಸ್ವಾರ್ಥಕ್ಕಾಗಿ ಹೇಳ್ತಾ ಇದ್ದಾರೆ ಅನ್ನುವ ಕಾರಣಕ್ಕಾಗಿ. ಮತ್ತು ಹಿಂದೂ ಧರ್ಮ ಅಂತಂದರೆ ಅದು ಕೇವಲ ಬ್ರಾಹ್ಮಣ ಧರ್ಮ ಅನ್ನುವಂಥದ್ದು ಒಂದು ಕ್ಲಾರಿಟಿ ನನಗೆ ಸಿಕ್ತು. ಹಾಗಾಗಿ ನಾನು ಅದನ್ನು ಬಿಟ್ಟು ಬರಬೇಕಾಗಿ ಬಂತು. ಮತ್ತು ಒಂದು ಸೃಜನಶೀಲವಾದ ಮನಸ್ಸು ಯಾವತ್ತೂ ಅಂಥ ದಿಗ್ಬಂಧನಗಳಲ್ಲಿ ಇರೋದಕ್ಕೆ ಇಷ್ಟಪಡಲ್ಲ. ಅಂಥ ಮನಸ್ಸಿಗೆ ಒಂದು ಮುಕ್ತವಾದಂಥ ಒಂದು ಸ್ವಾತಂತ್ರ್ಯದಿಂದ ಸ್ವತಂತ್ರವಾಗಿ ಯೋಚಿಸಬಲ್ಲಂಥ ವಾತಾವರಣ ನಿರ್ಮಾಣ ಆಗಬೇಕಾಗ್ತದೆ. ಆ ವಾತಾವರಣ ಅಲ್ಲಿಲ್ಲ. ಇಲ್ಲಿ ನಮಗೆ ಹೊರಗಿನ ಜಗತ್ತಿನಲ್ಲಿ ಈ ಥರದ ಎಲ್ಲ ವಾತಾವರಣವು ಇರೋದರಿಂದಾಗಿ ಒಬ್ಬ ಲೇಖಕನಾಗಿ ಬದುಕಬೇಕು ಅಂದರೆ, ಲೇಖಕನಾಗಿ ಬೆಳೀಬೇಕು ಅಂತಂದರೆ, ನಾನು ಈ ದೇಶಪ್ರೇಮ ಪ್ರಾಮಾಣಿಕತೆ ಇವೆಲ್ಲವನ್ನು ತೋರಿಸುವಂಥ ನಮ್ಮ ನಿಜವಾದ ಸಮಾಜದಲ್ಲಿರಬೇಕು ಅಂತ ಅನಿಸಿ RSS ABBPU ಸಹವಾಸವನ್ನು ನಾನು ಬಿಡಬೇಕಾಯಿತು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.